ಕೆಚಾಲೋ ಮಚಾಲೋ ಹೆಂಗೋ ನಾವೆಂಡವುಗಳು. ಅಯ್ಯೋ ದೇವ್ರೆ, ನಾನೇನು ಡಿಪ್ರೆಷನ್ ಅಲ್ಲಿ ಇದ್ದೀನಿ ಅಂತ. ಸ್ವಲ್ಪ ಟಿಕೆಟ್ ಬುಕ್ ಮಾಡಿ ಸಾಕು. ಕ್ರಶ್ ಅಂತ ಹೇಳಿದ್ರಿ, ಅಡ್ರೆಸ್ ಎಲ್ಲ ಕೊಡೋಕ್ಕಾಗಲ್ಲ. ಏನೋ ಸೀಕ್ರೆಟ್ ಆಫ್ ಮಂಜುಳಾ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಂಜುಳಾ ನೋಡ್ತಾ ಇದ್ದೀರಾ ಮಂಜುಳಾ ಗಂಗಪ್ಪ ಯೂಟ್ಯೂಬ್ ಚಾನೆಲ್. ಸೊ ಇವತ್ತೇನು ಮಾಡ್ತಾ ಇದ್ದೀನಿ ಅಂತ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿರೋ ಎಲ್ಲರಿಗೂ ಕೂಡ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ನಾನು ರೀಸೆಂಟಾಗಿ ಒಂದು ಪೋಸ್ಟ್ ಹಾಕಿದ್ದೆ, ಆಸ್ಕ್ ಮೀ ಅ ಕ್ವೆಶನ್ ಅಂತ. ಸೊ ಅದರಲ್ಲಿ ಒಂದಷ್ಟು ಕ್ವೆಶನ್ಗಳು ಬಂದಿದೆ, ಆ್ಯಂಡ್ ನಾನು ಸಾಕಷ್ಟು ಕ್ವೆಶನ್ಗಳಿಗೆ ಆನ್ಸರ್ ಮಾಡಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ. ಸೊ ದಿಸ್ ಇಸ್ ದ ರೈಟ್ ಟೈಮ್, ಆ್ಯಂಡ್ ಈ ವಿಡಿಯೋದಲ್ಲಿ ಹೋಪ್ಫುಲಿ ನಿಮ್ಮೆಲ್ಲ ಕ್ವೆಶನ್ಗೂ ಪ್ರಾಪರ್ ಆನ್ಸರ್ ಸಿಗುತ್ತೆ ಅಂತ ಅನ್ಕೋತೀನಿ, ನಿಮ್ಮೆಲ್ಲ ಕ್ವೆಶನ್ನ ಕ್ಲಾರಿಫೈ ಮಾಡ್ತೀನಿ ಅನ್ಕೋತೀನಿ. ಸೊ ಐ ಹ್ಯಾವ್ ಪಿಕ್ಡ್ ವೆರಿ ಫ್ಯೂ ಕ್ವೆಶನ್ಸ್. ಸೊ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ಸೋದು, ಆ್ಯಂಡ್ ನಾನು ತುಂಬ ಫ್ರೀಕ್ವೆಂಟಾಗಿ ಕೇಳಿರೋ ಕ್ವೆಶನ್ಗಳಿದು. ಸೊ ಲೆಟ್ಸ್ ಸ್ಟಾರ್ಟ್. ಅಯ್ಯೋ ಅಷ್ಟು 700,000 ಪೋಸ್ಟ್ ಇದೆ, ಇನ್ನೂ ಫೇಕ್ ಅಕೌಂಟ್ ಅಂತ ಕ್ವೆಶನ್ ಹಾಕ್ತಿರಲ್ಲ ಗೊತ್ತಾಗಲ್ವಾ. ಇಲ್ಲ ಆ್ಯಕ್ಚುಲಿ ನಾನೇ ಯೂಸ್ ಮಾಡ್ತಿರೋದು, ಸೊ ರಿಯಲ್ ಅಕೌಂಟ್. ಪ್ರಾಬಬ್ಲಿ ವಿಜಿ ಬ್ರೋ ಹಾಕಿರೋದು. ಬ್ರೋ ಬೇಗ ನಿಮ್ಮ ಊರಿಗೆ ಬರ್ತೀನಿ, ಸ್ವಲ್ಪ ಟಿಕೆಟ್ ಬುಕ್ ಮಾಡಿ ಸಾಕು. ಓ ಮೈ ಗಾಡ್, ನಿಮ್ಮ ಏಜ್ ತಿಳ್ಕೊಬೇಕು ಅಂತ ಹೇಳಿದ್ರ, ಎನಿವೇ ಕ್ರಶ್ ಅಂತ ಹೇಳಿದ್ರಿ, ತುಂಬ ವಯಸ್ಸಾಗಿರೋ ಥರ ಫೀಲ್ ಮಾಡಿಸ್ತಿದ್ದೀರಾ. ಆ್ಯಕ್ಚುಲಿ ಅಷ್ಟೆಲ್ಲ ವಯಸ್ಸಾಗಿಲ್ಲ ನನಗೂ, ನಿಮಗೂ ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ. ಹಾಯ್ ಹಲೋ ನನ್ನ ಕಡೆಯಿಂದ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಮನೆಗೆ ಹೋಗಿ ದೃಷ್ಟಿ ತೆಗೆಸ್ಕೊತೀನಿ ನಮ್ಮ ಅಮ್ಮನ ಹತ್ರ. ಅಡ್ರೆಸ್ ಎಲ್ಲ ಕೊಡೋಕ್ಕಾಗಲ್ಲ, ಆದರೂ ರಫ್ಲಿ ಒಂದು ಹೇಳ್ತೀನಿ ಕೇಳಿ. ಉತ್ತರಳ್ಳಿ. ಹಾಂ ನನಗೆ ಗೊತ್ತಾಯ್ತಿದ್ದು ಯಾರು ಅಂತ ಅಂದ್ಬಿಟ್ಟು, ನನ್ನ ಸ್ಕೂಲ್ ಫ್ರೆಂಡು, ವಿಲ್ ಮೀಟ್ ಸೂನ್. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ನಿಮಗೆ ಗೊತ್ತಲ್ಲ, ಮಗು ಆದ್ಮೇಲೆ ಬ್ಯುಸಿ ಇರ್ತೀವಿ ಅಂತ. ಸಿಗೋಣ ಬೇಗ. ಆ ಥರ ಯಾರೂ ಸ್ಪೆಸಿಫಿಕ್ ಆಗಿಲ್ಲ, ಬಿಕಾಸ್ ನಾನು ಎಲ್ಲರೂ ಅಂದರೆ ನಾನು ಒಂದು ಟೈಮಲ್ಲಿ ವರ್ಕ್ ಮಾಡಿರೋದ್ರಿಂದ ನನಗೆ ಎಲ್ಲರ ವರ್ಕು ತುಂಬ ಇಷ್ಟ. ಸೊ ಅದಕ್ಕೆ ಅಂತೂ ಅವರೇ ಅಂತ ನಾನೇನು ಸ್ಪೆಸಿಫೈ ಮಾಡೋಕ್ಕೆ ಹೋಗಲ್ಲ. ಖಂಡಿತ ಪೋಸ್ಟ್ ಮಾಡ್ತೀನಿ, ಇರೋದು ಒಂದು ಎರಡೇ ಪಿಕ್ಕು, ಒಂದು ನಂದು. ಸೊ ಪೋಸ್ಟ್ ಮಾಡ್ತೀನಿ. ಅಯ್ಯೋ ದೇವ್ರೇ, ಇದು ಫೀಲಿಂಗ್ ವಿಡಿಯೋ, ನಾನು ಬೇಕಂತ ಮಾಡೋದಲ್ಲ. ಎಲ್ಲರೂ ಏನು ಅನ್ಕೊಂಬಿಟ್ಟಿದ್ದಾರೆ ಗೊತ್ತಾ, ಏನೋ ನನಗೆ ಬ್ರೇಕಪ್ ಆಗೋಗ್ಬಿಟ್ಟಿದೆ, ನಾನೇನು ಡಿಪ್ರೆಷನಲ್ಲಿ ಇದ್ದೀನಿ ಅಂತ ಎಲ್ಲ ಅಂದ್ಕೊಂಬಿಟ್ಟಿದ್ದಾರೆ. ಆ್ಯಕ್ಚುಲಿ ಎಂಥ ಡಿಪ್ರೆಷನ್ ಇಲ್ಲ ಅಂತ ಸಾವಿಲ್ಲ ಮಾರಯ್ಯ. ನಾನು ಸುಮ್ಮನೆ ಮಾಡ್ತೀನಿ, ವಿಡಿಯೋ ಮಾಡ್ತೀನಿ, ನನಗೆ ಆ್ಯಕ್ಟಿಂಗ್ ಮಾಡೋ ಹುಚ್ಚು. ಸ್ಕ್ರೀನ್ ಅಂದರೆ ಸೀರಿಯಲ್ಸಲ್ಲಿ ಮತ್ತು ಮುಂಚೆ ಉದ್ಯಮ ಮ್ಯೂಸಿಕಲ್ ಇರ್ತದೆ. ಸೊ ಆವಾಗ ಒಂದು ಟ್ರೆಂಡ್ಗೋಸ್ಕರ ಮಾಡ್ತಾ ಇದ್ವಿ, ಬಟ್ ಇವಾಗ ಹಿಂಗಾಗಿದೆ ಅಂದರೆ ನನ್ನ ಆಲ್ಗರಿದಮ್ ವರ್ಕ್ ಆಗೋದೆ ಬರೀ ಅಳೋ ವೀಡಿಯೋಸ್ ಮೇಲೆ. ನೀವು ಬೇಕಾದ್ರೆ ನನ್ನ ಪೋಸ್ಟ್ನ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ, 1 ಮಿಲಿಯನ್ನು 2 ಮಿಲಿಯನ್ಸ್ ಎಲ್ಲ ಹೋಗೋದು ಬರೀ ಅಳೋ ವೀಡಿಯೋಸೇ. ಮಿಕ್ಕಿದ ವೀಡಿಯೋ ಮಾಡಿದ್ರೆ 7K ದಾಟಲ್ಲ. ಆ ಒಂದು ಫೀಲಿಂಗ್ ಅಂದರೆ ನಾನು ಫೀಲಿಂಗ್ ಸಾಂಗ್ ಮಾಡ್ತೀನಿ, ಅದು ಬಿಟ್ಟರೆ ಬೇ ಯಾವ ಪರ್ಸನಲ್ ರೀಸನೂ ಇಲ್ಲ. ಇವಾಗ ಕೇಳ್ತಾ ಇದ್ದೀರಲ್ಲ, ಆ್ಯಕ್ಚುಲಿ ಹೋಗಬೇಕಿತ್ತು, ಬಟ್ ಫಿಸಿಕಲಿ ಐ ಆಮ್ ನಾಟ್ ದಟ್ ಕೇಪಬಲ್ ಇನ್ ಆಫ್ ಅನ್ನಿಸ್ತು. ಬಿಕಾಸ್ ಒಂದು ಸ್ಯಾಟಲೈಟ್ ಚಾನೆಲ್ನ ರೆಪ್ರೆಸೆಂಟ್ ಮಾಡಬೇಕು ಅಂತ ಅಂದರೆ ಅದರದೇ ಆದಂಥ ಘನತೆನ ನಾವು ಎತ್ತಿಡಬೇಕಾಗುತ್ತೆ. ಸೊ ಇವಾಗ ನನಗೇನಾಗಿದೆ ಅಂದರೆ ಐ ಹ್ಯಾವ್ ಹೆಲ್ತ್ ಇಶ್ಯೂಸ್, ಸಡನ್ನಾಗಿ ವೆಯ್ಟ್ ಲಾಸ್ ಮಾಡೋಕ್ಕಾಗಲ್ಲ, ಆ್ಯಂಡ್ ನನಗೆ ಸ್ವಲ್ಪ ಕಾಲು ಸ್ವಲ್ಪ ಇಂಜುರಿ ಆಗಿದೆ. ಸೊ ಇಮಿಡಿಯೇಟಾಗಿ ವರ್ಕೌಟ್ ಮಾಡಿ ವೆಯ್ಟ್ ಲಾಸ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಮುಂಚೆ ನೀವು ನೋಡಿದ್ದೀರಾ, ಒಂದು ಟೈಮ್ ದಪ್ಪ ಆಗ್ತಿದೆ, ಒಂದು ಟೈಮ್ ಸಣ್ಣ ಆಗ್ತಿದೆ, ಒಂದು ಟೈಮ್ ದಪ್ಪ ಆಗ್ತಿದೆ. ಸೊ ಆ ಥರ ಫ್ಲಕ್ಚುಯೇಷನ್ಸ್ ಇರ್ತಿತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗ್ತಿದೆ. ಐ ಡೋಂಟ್ ನೋ, ಉದ್ಯಮ ಮ್ಯೂಸಿಕ್ಗೆ ಬರ್ತೀನೋ ಬರಲ್ಲೋ ಗೊತ್ತಿಲ್ಲ, ಬಟ್ ಎಲ್ಲಾದರೂ ಒಂದು ಕಡೆ ಸ್ಕ್ರೀನಲ್ಲಿ ಕಾಣಿಸ್ಕೊಂಡೇ ಕಾಣಿಸ್ಕೊತೀನಿ. ನಿಮಗೋಸ್ಕರ ಅಂದರೆ ಈಗ ಉದ್ಯಮ ಮ್ಯೂಸಿಕಲ್ಲಿ ನಾನು ಶೋ ಓಪನ್ ಮಾಡಬೇಕಾದ್ರೆ ಹೇಗೆ ನಾನು ಹೇಳ್ತಾ ಇದ್ದೆ ವೆಲ್ಕಮ್ ಬಿಟ್ ತಗೋತಿದ್ದೆ, ಆ ಥರ ಬಿಟ್ ತಗೋತೀನಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ. ಹಾಯ್ ಹಲೋ ನಮಸ್ಕಾರ, ನೋಡ್ತಾ ಇದ್ದೀರಾ ಉದ್ಯಮ ಮ್ಯೂಸಿಕ್, ನಾನು ನಿಮ್ಮ ಮಂಜುಳಾ ನಿಮ್ಮ ಜೊತೆ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಚಾಯ್ಸ್, ಬೇಗ ಬೇಗ ಕಾಲ್ ಮಾಡಿ ಈ ಒಂದು ನಂಬರ್ಗೆ ನೀವು ಕೇಳಿರೋವಂಥ ಸಾಂಗ್ನ ಪುಟ್ಟ 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 ಪ್ಲೇ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಅಂದರೆ ಫೋನ್ ಯಾಕೆ ಕೊಟ್ಟೆ ಅವ್ರ ಕೈಗೆ, ಅದು ಒಂದು ಟಾಪಿಕ್ಕು. ಸೊ ಈ ಟಾಪಿಕ್ ಮೇಲೆ ನೀವು ಮಾತಾಡಿ ನಿಮ್ಮ ಫೇವ್ರೆಟ್ ಸಾಂಗ್ಗಳನ್ನ ರಿಕ್ವೆಸ್ಟ್ ಮಾಡ್ಕೋಬೋದು, ಬೇಗ ಬೇಗ ಕಾಲ್ ಮಾಡಿ. ಹೌದು, ಲವ್ ಕಮ್ ಅರೇಂಜ್ ಮ್ಯಾರೇಜ್, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್. ಹೌದು, ನನ್ನ ಮಗಳು ಸೂಪರ್, ನನಗೂ ಗೊತ್ತು. ಥ್ಯಾಂಕ್ ಯು ಸೋ ಮಚ್ ಕಾಂಪ್ಲಿಮೆಂಟ್ ಕೊಟ್ಟಿದ್ದಕ್ಕೆ. ಮೈ ಹಸ್ಬೆಂಡ್ ಇಸ್ ಸ್ಲೀಪಿಂಗ್ ಯಾ ಅರ್ಲಿ ಇನ್ ದ ಮಾರ್ನಿಂಗ್, ದಿಸ್ ಪೀಪಲ್ ಕಾಲಿಂಗ್ ಮೀ, ಐ ಆಮ್ ಹಿಯರ್, ಮೈ ಹಸ್ಬೆಂಡ್ ಇಸ್ ಸ್ಲೀಪಿಂಗ್, ಏನು ಮಾಡೋಣ. ಸ್ಯಾರಿಯಲ್ಲಿ ತುಂಬ ಚೆನ್ನಾಗಿ ಕಾಣ್ತೀನಿ, ಹೌದು, ಬಟ್ ನಂಗೆ ಸ್ಯಾರಿಲಿ ಮೇಂಟೈನ್ ಮಾಡೋಕ್ಕೆ ಬರಲ್ಲ. ಈವನ್ ದೋ ನನ್ನ ಪ್ರೊಫೆಷನ್ ಬೇರೆ ಆಗಿರೋದ್ರಿಂದ ನಾನು ಎವ್ರಿಡೇ ಸ್ಯಾರಿ ಉಟ್ಕೊಂಡ್ರೂ ಕೂಡ ವಾವ್ ಅಂತಾರೆ, ಬಟ್ ನಾನು ನಿಜ ನಂಗೆ ಮೇಂಟೈನ್ ಮಾಡೋಕ್ಕೆ ಬರಲ್ಲ. ದಟ್ ಈಸ್ ದ ರೀಸನ್ ವಾರಕ್ಕೆ 1 ದಿನ 2 ದಿನ ಸ್ಯಾರಿ ಉಟ್ಕೋತೀನಿ, ಮಿಕ್ಕಿ ಟೈಮಲ್ಲಂತೂ ನೋ ವೇಸ್ ಚಾನ್ಸೇ ಇಲ್ಲ. ನೈರ ಸೂಪರ್ ಆಗಿದ್ದಾಳೆ, ಇವತ್ತು ಇವ್ರು ಕರೆದ್ರಲ್ಲ
ಅದಕ್ಕೆ ನಮ್ಮ ಮಮ್ಮಿ ಮನೆಗೆ ಬಿಟ್ಬಿಟ್ಟು ಬಂದಿದ್ದೀನಿ. ಅವಳು ನಿಜ ಯಾರ ಹತ್ರನೂ ಇರಲ್ಲ ಮನೇಲಿ, ಇಲ್ಲ ನಮ್ಮ ಡ್ಯಾಡಿ ಇರಬೇಕು ಇಲ್ಲ ನಾನಿರಬೇಕು. ಸೊ ಅದಕ್ಕೋಸ್ಕರ ಅಂತಲೇ ಈ ಒಂದು ಶೂಟ್ನ ತುಂಬ ದಿನ ಆಯಿತು ವಿಡಿಯೋ ಮಾಡಿ. ಸೊ ಅದಕ್ಕೋಸ್ಕರ ನಿಮ್ಮೆಲ್ಲರನ್ನು ಬೇಜಾರು ಮಾಡಬಾರ್ದು, ನಿಮ್ಮೆಲ್ಲರ ಜೊತೆ ಟಚಲ್ಲಿ ಇರಬೇಕು ಅಂತ ಮಮ್ಮಿ ಮನೇಲಿ ಬಿಟ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಅವಳು ನನಗೆ ತುಂಬ ಅಟ್ಯಾಚ್ಡು ಆ್ಯಂಡ್ ನಮ್ಮ ಡ್ಯಾಡಿಗೆ ತುಂಬ ಅಟ್ಯಾಚ್ಡು. ಅವ್ಳ ಡ್ಯಾಡಿ ಜೊತೆನೂ ಇರ್ತಾಳೆ, ಅಂದರೆ ನನ್ನ ಹಸ್ಬೆಂಡ್ ಜೊತೆನೂ ಇರ್ತಾಳೆ. ಬಟ್ ಏನಂತ ಅಂದರೆ ಕಂಡೀಷನ್ಸ್ ಅಪ್ಲೈ, ನಾನಿರಬಾರ್ದು. ಕೆಚಾಲೋ ಮಚಾಲೋ ಹೆಂಗೋ ನಾವೆಂಡ ಅವುಗಳು ನಿನಗೆ ಇದು. ಬ್ಯಾಲೆನ್ಸ್ ಆಫ್ ಮೈಂಡ್ ಆ್ಯಂಡ್ ಬಾಡಿ ಆ್ಯಂಡ್ ಮೈ ಎವ್ರಿಥಿಂಗ್ ಇಸ್ ಆ್ಯಕ್ಚುಲಿ ಡಿಪೆಂಡ್ಸ್ ಆನ್ ಮೀ. ಸೊ ಮುಂಚೆ ಎಲ್ಲ ನನಗಿಷ್ಟು ಪೇಷನ್ಸ್ ಎಲ್ಲ ಇರಲಿಲ್ಲ, ಬಟ್ ಇವಾಗ ಹೆಂಗಾಗುತ್ತೆ ಅಂತಂದರೆ ನಾನು ವರ್ಕ್ ಮಾಡ್ತಿದ್ರೆ ಮಾತ್ರ ನನ್ನ ಒಂದು ಮೈಂಡ್ ನಾನು ಕಂಟ್ರೋಲಲ್ಲಿರೋದು. ಇಫ್ ನಾಟ್ ಸಿಕ್ಕಾಪಡೆ ಥಾಟ್ಸ್ಗಳು ಹೇಗೆಗೋ, ಅಂದರೆ ಹೇಗೆಗೋ ಇನ್ ದ ಸೆನ್ಸ್ ಕೆಟ್ಟ ರೀತಿಲಲ್ಲ, ಸುಮ್ಮನೆ ಸಣ್ಣ ಪುಟ್ಟ ವಿಷಯಕ್ಕೆ ಯೋಚನೆ ಮಾಡೋದು, ಜಗಳ ಮಾಡೋದು, ಕೋಪ ಮಾಡ್ಕೊಳ್ಳೋದು ಆ ಥರ ಎಲ್ಲ ಆಗುತ್ತೆ. ಬಟ್ ನನ್ನ ಒಂದು ಥಾಟ್ಸ್ನ ಸ್ಟಾಗ್ನೆಂಟಾಗಿ ಒಂದು ಕಡೆ ಇಟ್ಕೋಬೇಕು ಅಂತ ಅಂದ್ಬಿಟ್ಟು ನನ್ನ ಕೆಲಸಗಳನ್ನ ಜಾಸ್ತಿ ಮಾಡ್ತೀನಿ. ಸೊ ದಟ್ ಈಸ್ ದ ಒನ್ ಥಿಂಗ್. ಇದಕ್ಕೋಸ್ಕರನೇ ನನಗೆ ಸಾಕಷ್ಟು, ಅಂದರೆ ತುಂಬ ದಿನ ಟೈಮೇ ಸಿಗಲ್ಲ ನನಗೆ ಅಂತಲೇ, ಪ್ರೈವೇಟ್ ಟೈಮ್ ಸಿಗಲ್ಲ. ನಾನು ಆ್ಯಕ್ಚುಲಿ ಬುಕ್ ಪರ್ಸನ್, ಒಂದು ಪೇಜ್ ಓದಬೇಕು ಅಂತಂದ್ರೇ ಒಂದೊಂದು ಸಲ ನಾನು ವೀಕ್ ಗಟ್ಟಲೆ ಕಾಯ್ತಾ ಇರ್ತೀನಿ. ಸೊ ದಿಸ್ ಇಸ್ ದ ಏನೋ ಸೀಕ್ರೆಟ್ ಆಫ್ ಮಂಜುಳ. ಥ್ಯಾಂಕ್ ಯು. ಅದಕ್ಕೆ ಎಲ್ಲ ಎಕ್ಸ್ಪ್ರೆಷನ್ ಕ್ವೀನ್ ಅಂತ ಹೇಳೋ ನೀವು. ಖಂಡಿತ ಮಾಡೋಣ, ಪ್ಲ್ಯಾನಿಂಗಲ್ಲಿದೆ. ಆ್ಯಂಡ್ ಒಂದು ಪ್ಲೇಸ್ನ ಕಂಪ್ಲೀಟಾಗಿ ಹಿಸ್ಟ್ರಿ ಆ್ಯಂಡ್ ಎಲ್ಲ ರೀತಿನೂ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅಂದ್ಕೊಂಡು ಪ್ರಾಬಬ್ಲಿ ಸೀರೀಸ್ ಆಗ್ಬೋದೇನೋ ಅಪ್ಪ, ಕಾಯ್ತಾ ಇರಿ ಹೇಳ್ತೀನಿ. ಹಾಂ, ಅದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಆ್ಯಕ್ಚುಲಿ ಏನಪ್ಪ ಅಂತಂದರೆ, ಎರಡು ಫ್ಯಾಮಿಲಿನೂ ಇಲ್ಲ ಅಂದಿದ್ದಿದ್ರೆ ಪ್ರಾಬಬ್ಲಿ ನಂಗೆ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಒಂದು ಕಡೆ ನಮ್ಮ ಅಪ್ಪ ಅಮ್ಮ, ಇನ್ನೊಂದು ಕಡೆ ನಮ್ಮ ಅತ್ತೆ, ನನ್ನ ಹಸ್ಬೆಂಡ್. ಸೊ ಒಂದೊಂದು ಸಲ ಏನಾಗುತ್ತೆ, ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗಿರ್ತೀನಿ, ಪಿಕ್ ಮಾಡೋ ಟೈಮಿಗೆ ನನಗಾಗಲ್ಲ, ನನ್ನ ಹಸ್ಬೆಂಡ್ ಹೋಗ್ತಾರೆ. ಸೊ ಒಂದೊಂದು ಸಲ ಏನಾಗುತ್ತೆ, ಡ್ರಾಪ್ ಮಾಡೋಕ್ಕಾಗಲ್ಲ, ಪಿಕ್ ನಾನು ಮಾಡ್ತೀನಿ. ಸೊ ಆ್ಯಂಡ್ ಮನೆಗೆ ಹೋದ್ಮೇಲೆ, ಅವಳು ಮನೆಗೆ ಹೋದ್ಮೇಲೆ ನೋಡ್ಕೊಳ್ಳೋಕೆ ನಮ್ಮ ಅತ್ತೆ. ಸೊ ಈ ಥರ ಪ್ರತಿಯೊಬ್ಬರು ಇರೋದ್ರಿಂದ ನನ್ನ ವರ್ಕ್ ಲೈಫ್ ಮತ್ತು ನನ್ನ ಏನೋ ಪರ್ಸ್ನಲ್ ಲೈಫ್ ಎಲ್ಲೂ ಕೂಡ ಕಂಪ್ಲೀಟಾಗಿ ಬ್ಯಾಲೆನ್ಸ್ಡಾಗಿ ಇದೆ. ಸೊ ಟಚ್ ವುಡ್, ಯಾರೂ ದೃಷ್ಟಿ ಹಾಕಬೇಡಿ. ಆ್ಯಕ್ಚುಲಿ ನಾನು ಸ್ಟೂಡೆಂಟೇ ಹಾಕಿರೋದು, ನಾನು ನೋಬಲ್ ಕಾಲೇಜಲ್ಲಿ ವರ್ಕ್ ಮಾಡ್ತಿರೋದು. ಸಿ, ನಾನು ಮಲ್ಟಿಪಲ್ ಸೆಕ್ಟರ್ಸಲ್ಲಿ ಮಲ್ಟಿಪಲ್ ಥಿಂಗ್ಸ್ ಮಾಡ್ತಾ ಇದ್ದೀನಿ ಅಟ್ ದ ಸೇಮ್ ಟೈಮ್. ಸೊ ನಾನು ವರ್ಕ್ ಮಾಡ್ತಿರೋದು ನೋಬಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹೋಪ್ ಆದಷ್ಟು ಎಲ್ಲ ಕ್ವೆಶನ್ಗೂ ಆನ್ಸರ್ ಮಾಡಿ, ಆದಷ್ಟು ಅಲ್ಲ ಮೆಜಾರಿಟಿ ಕ್ವೆಶನ್ಗೆ ಆನ್ಸರ್ ಮಾಡಿದ್ದೀನಿ. ಸೊ ಯಾರ್ಯಾರು ಕ್ವೆಶನ್ ಎಲ್ಲ ಮಿಸ್ ಔಟ್ ಆಯಿತು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಏನಾದರೂ ನನಗೆ ಈ ಆಪರ್ಚುನಿಟಿ ಸಿಕ್ಕಿ ಆನ್ಸರ್ ಮಾಡಬೇಕು ಅನ್ನೋ ಒಂದು ಚಾನ್ಸ್ ಸಿಕ್ಕಿದ್ರೆ ಖಂಡಿತ ಆನ್ಸರ್ ಮಾಡ್ತೀನಿ. ಸದ್ಯಕ್ಕೆ ಎಲ್ಲರೂ ಕೂಡ ಖುಷಿಯಾಗಿದ್ದೀರಾ ಅನ್ಕೋತೀನಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ. ಅಂಟಿಲ್ ದೆನ್, ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ನ ಡನ್ ಅಂತ ಹೊಡೀರಿ. ಇನ್ನೊಂದು ವೀಡಿಯೋಲ್ಲಿ ಸಿಗೋಣ. ಟಾಟಾ.